ನಮಸ್ಕಾರ ಉದ್ಯೋಗ ಆಕಾಂಕ್ಷಿಗಳೇ, ವೆಲ್ಕಮ್ ಟು ದಿ ಅಫಿಷಿಯಲ್ ಚಾನೆಲ್ ಆಫ್ ಜಾಬ್ ಸಮಾಚಾರ ಕನ್ನಡ. ಈ ಒಂದು KPCL ಹುದ್ದೆಗಳ ಕುರಿತು ಇವತ್ತಿನ ಪತ್ರಿಕೆಗಳಲ್ಲಿ ಈ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ. KPCL ಹುದ್ದೆಗಳ ಭರ್ತಿಗೆ CM ಅಸ್ತು. ಶುಕ್ರವಾರ ನಡೆದ KPCL ಆಡಳಿತ ಮಂಡಳಿ ಸಭೆಯಲ್ಲಿ KPCL ನೇಮಕಾತಿ ಬಗ್ಗೆ ಒಂದು ಮಹತ್ವದ ಡಿಸಿಷನ್ ತಗೊಂಡಿದ್ದಾರೆ. ಅದೇನೆಂದರೆ, KPCL ಅಂದರೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಹುದ್ದೆಗಳ ಆಕಾಂಕ್ಷಿಗಳಿಗೆ ಸರ್ಕಾರ ಫೈನಲಿ ಸಿಹಿಸುದ್ದೆ ನೀಡಿದೆ. ಹೈಕೋರ್ಟ್ ನಿರ್ದೇಶನದಂತೆ 296 ಸಹಾಯಕ ಇಂಜಿನಿಯರ್ ಮತ್ತು 288 ಕಿರಿಯ ಇಂಜಿನಿಯರ್ ಮತ್ತು ಕೆಮಿಸ್ಟ್ ಹಾಗೂ ಕೆಮಿಕಲ್ ಸೂಪರ್ವೈಸರ್ ಸೇರಿ ಒಟ್ಟು 622 ಹುದ್ದೆಗಳ ಭರ್ತಿಗೆ ಮರು ಪರೀಕ್ಷೆ ನಡೆಸಲಾಗುತ್ತಿದೆ. ಅಂದರೆ ಹೈಕೋರ್ಟ್ ರೀ ಎಕ್ಸಾಮ್ ಕುರಿತು ಏನು ಆಲ್ರೆಡಿ ಜಜ್ಮೆಂಟ್ ನೀಡಿದೆ, ಅದರ ಪ್ರಕಾರ ರೀ ಎಕ್ಸಾಮ್ ನಡೆಸಲು KEA ಅವರಿಗೆ KPCL ಅವರು ಈಗಾಗಲೇ ಪತ್ರ ಬರೆದಿರ್ತಾರೆ. ಫಾರ್ ಟೇಕಿಂಗ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಆ್ಯಂಡ್ ಟೆಕ್ನಿಕಲ್ ಎಕ್ಸಾಮ್ಸ್. ಇಲ್ಲಿ ಆಶ್ಚರ್ಯದ ಸಂಗತಿ ಏನೆಂದರೆ, ಈ ಹುದ್ದೆಗಳ ಭರ್ತಿಗೆ 2017 ಅಧಿಸೂಚನೆ ಹೊರಡಿಸಿ 2018 ಪರೀಕ್ಷೆ ನಡೆಸಲಾಗಿತ್ತು. ಇಲ್ಲಿ ಒಟ್ಟು 56,000 ಅಭ್ಯರ್ಥಿಗಳು ಆ ಪರೀಕ್ಷೆಗೆ ಹಾಜರಾಗಿದ್ದರು. ಆಡಳಿತಾತ್ಮಕ ಕಾರಣಗಳಿಂದ ರದ್ದಾಗಿದ್ದು ಹೈಕೋರ್ಟ್ ಆದೇಶದಂತೆ ಲಿಖಿತ ಮರು ಪರೀಕ್ಷೆಗೆ ನಿರ್ಧರಿಸಲಾಗಿದೆ. 622 ಹುದ್ದೆಗಳ ಜೊತೆಗೆ ಹೆಚ್ಚುವರಿ ಹುದ್ದೆಗಳನ್ನು ಸೇರಿಸಿ ಒಟ್ಟಿಗೆ ಪರೀಕ್ಷೆ ನಡೆಸಬೇಕು. ಖಾಲಿ ಇರುವ ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ ಹೊರಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು CM ಸೂಚಿಸಿರ್ತಾರೆ. ಅಂದರೆ ಇಲ್ಲಿ ಓಲ್ಡ್ ನೋಟಿಫಿಕೇಶನ್ ಪ್ರಕಾರ 622 ಹುದ್ದೆಗಳಿವೆ. ಅದರ ಹೊರತು ಇನ್ನೂ ಖಾಲಿ ಇರುವ ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ ಹೊರಡಿಸಿ ಒಟ್ಟಿಗೆ ಎರಡು ಒಂದೇ ಸರ್ತಿ ಪರೀಕ್ಷೆ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೆಲವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ. ಏನಂದರೆ, ಒಂದು ವೇಳೆ ಓಲ್ಡ್ ನೋಟಿಫಿಕೇಶನ್ ಎಕ್ಸಾಮ್ ಜೊತೆಗೆ ನ್ಯೂ ನೋಟಿಫಿಕೇಶನ್ ಎಕ್ಸಾಮ್ ಎರಡು ಒಂದೇ ಸಲ ಮಾಡಿದರೆ ಇದು ಹೈಕೋರ್ಟ್ ಜಜ್ಮೆಂಟ್ನ ವಿರುದ್ಧವಾಗುತ್ತೆ. ಹೈಕೋರ್ಟ್ ಜಜ್ಮೆಂಟ್ ನೀಡಿದೆ ಮರು ಪರೀಕ್ಷೆ ಮಾಡಿ ಅಂತ. ಬಟ್ ಅದು ಯಾರಿಗೆ ಅಪ್ಲೈ ಆಗುತ್ತೆ? 2017 ಏನು KPCL ನೋಟಿಫಿಕೇಶನ್ ಬಿಟ್ಟಿತ್ತು, ಅದರಲ್ಲಿ ಅಪ್ಲೈ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ. ಅಂದರೆ ಅಲ್ಲಿ 56,000 ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ಈ ಜಜ್ಮೆಂಟ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಹೊಸ ನೋಟಿಫಿಕೇಶನ್ ಬಿಟ್ಟು ಮತ್ತು ಹೊಸ ಅಭ್ಯರ್ಥಿಗಳು ಆ್ಯಡ್ ಆಗ್ತಾರೆ. ಸೊ ಅವರಿಗೆ ಅದು ನೋಟಿಫಿಕೇಶನ್ ಜೊತೆಗೆ ಕನ್ಸಿಡರ್ ಮಾಡಿದರೆ ಇಲ್ಲಿ ಕಾಂಪಿಟೇಷನ್ ಹೈ ಆಗುತ್ತೆ. ಅದಲ್ಲದೆ ಇದು ಒಂಥರ ಜಜ್ಮೆಂಟ್ನ ವಿರುದ್ಧ ಡಿಸಿಷನ್ ತೊಗೊಂಡಂಗೂ ಆಗುತ್ತೆ, ಜಜ್ಮೆಂಟ್ ಉಲ್ಲಂಘನೆ ಮಾಡಿದಾಗೂ ಆಗುತ್ತೆ. ಯಾಕಂದರೆ 6 ವರ್ಷಗಳಿಂದ ಕಾಯ್ತಿರುವ KPCL ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದಾಗುತ್ತೆ. ಯಾಕಂದರೆ ಅಲ್ಲಿ 56,000 ಆಸ್ಪಿರೆಂಟ್ಸ್ಗಳು 6 ವರ್ಷಗಳಿಂದ ಸತತವಾಗಿ ವೇಟ್ ಮಾಡ್ತಾ ಇದ್ದಾರೆ ರೀ ಎಕ್ಸಾಮ್ಗೋಸ್ಕರ. ಬಟ್ ಅಟ್ ದಿ ಸೇಮ್ ಟೈಮ್ ಈ ಒಂದು 6 ವರ್ಷಗಳಿಂದ ಏನು ನೇಮಕಾತಿನೇ ಆಗಿಲ್ಲ, ಹೊಸ ಅಭ್ಯರ್ಥಿಗಳು ಕೂಡ ಪಾಸ್ಔಟ್ ಆಗಿದ್ದಾರೆ. ಸೊ ಅವ್ರಿಗೆ ಕೂಡ ಅನ್ಯಾಯ ಆಗಬಾರ್ದು. ಹೊಸ ನೋಟಿಫಿಕೇಶನ್ ಬಿಡಲಿ, ಬಟ್ ಅದು ಸಪ್ರೇಟಾಗಿ ಬಿಡಲಿ, ಬಟ್ ರೀ ಎಕ್ಸಾಮ್ ಮಾತ್ರ ಜಜ್ಮೆಂಟ್ ಪ್ರಕಾರ ಆಗಲೇಬೇಕು. ಬಟ್ ಇನ್ನೂ ಇದ್ರ ಬಗ್ಗೆ ಏನೂ ಕ್ಲಾರಿಟಿ ಇಲ್ಲ. ಪೇಪರ್ನವರು ಏನೋ ಒಂದು ಬರೀತಾರೆ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಹೈಕೋರ್ಟ್ ಜಜ್ಮೆಂಟ್ ವಿರುದ್ಧ ಯಾರೂ ಹೋಗಲ್ಲ. ನೋಡೋಣ ಇನ್ನೂ ಇದ್ರ ಬಗ್ಗೆ ಏನೂ ಇದರಲ್ಲಿ ಕ್ಲಾರಿಟಿ ಇಲ್ಲ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರ ಕುರಿತು ಏನಾದರೂ ಅಪ್ಡೇಟ್ ಬಂದರೆ ಇಮಿಡಿಯೇಟಾಗಿ ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.